ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ಕಾಸಿಯ ಪ್ರೌಢಶಾಲೆ ಜಿಪ್ ಮಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಮಂಗಳೂರು ಹೋಬಳಿ ಮಟ್ಟದ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕ್ರೀಡಾಕೂಟ 2023 ಗುರುವಾರ ನಡೆಯಿತು. ರಾಮಕೃಷ್ಣ ಮಠದ ಶ್ರೀ ರಘುನಂದನಾಚಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಅವರು ಶುಭಾಶಂಸನೆಯ ಮಾತುಗಳನ್ನು ಆಡಿದರು. ಮಕ್ಕಳಿಗೆ ಆಟ ಎಷ್ಟು ಮುಖ್ಯ ಅನ್ನೋದು ನಾನೊಬ್ಬ ವಾರ್ಡನ್ನಾಗಿ ಅಥವಾ ನಾನೋ ಒಬ್ಬ ಬಾಲಕನಾಗಿದ್ದಾಗ ಬೆಳಗ್ಗೆ ಸೂರ್ಯ ಹುಟ್ಟದಾಗಿಂದ ಸೂರ್ಯ ಮುಳುಗುವವರೆಗೂ ಆಟದಲ್ಲೇ ನಿರತನಾಗಿರ್ತಾ ಇದ್ದೆ. ಹಾಗಾಗಿ ಆಡಲಿಕ್ಕಾಗಿ ನೀವೆಲ್ಲ ಎಷ್ಟು ಕಾತರರಾಗಿದ್ದೀರ ಗೊತ್ತಿದೆ. ಹಾಗಾಗಿ ಮಕ್ಕಳೇ, ಈ ಆಟ ಅನ್ನೋದು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಅಂಗವಾಗಬೇಕು. ಇದರಿಂದ ನಿಮ್ಮ ಜೀವನದ ಬದುಕನ್ನು ಹೇಗೆಲ್ಲ ಕಲಿಬೋದು ಅಂತ ಸಿಚುಯೇಷನ್, ಆಟ ಆಡಬೇಕಾದ್ರೆ ಬರುವಂತಹ ಎಷ್ಟು ಒಂದು ಸಿಚುಯೇಷನ್ಸ್ ಇರುತ್ತೆ. ಗೆಲ್ಲಬೇಕು, ಅದಾದಮೇಲೆ ಅವನಿಗಿಂತ ಮುಂದೆ ಓಡಬೇಕು ಅಥವಾ ಎಗರಬೇಕು, ಜಿಗಿಬೇಕು. ಈಗ ತಾನೇ ಅವರು ರವಿಶಂಕರ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಹೇಗೆ ಏಷ್ಯನ್ ಗೇಮ್ಸಲ್ಲಿ ಮತ್ತು ಇದರಲ್ಲೆಲ್ಲ ನಮ್ಮ ಭಾರತ ಮುಂದೆ ಬರ್ತಾ ಇದೆ, ಇನ್ನೂ ಹೆಚ್ಚು ಮುಂದೆ ಬರಬೇಕು. ಈಗ 4ನೇ ಸ್ಥಾನದಲ್ಲಿ ನಿಂತಿದೆ ಏಷ್ಯನ್ ಗೇಮ್ಸಲ್ಲಿ, ಆದರೆ ಅದು ಮೊದಲ ಸ್ಥಾನಕ್ಕೆ ಏರಬೇಕು ಅಂದರೆ ನಿಮ್ಮ ಪ್ರಯತ್ನ ಇವತ್ತೇ ಶುರುವಾಗಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ, ತಾಲೂಕು ದೀಕ್ಷ ಶಿಕ್ಷಣ ಪರಿವೀಕ್ಷಕರಾದ ರವಿಶಂಕರ್ ನೇಲವರ್, ಕಾಸಿಯ ಪ್ರೌಢಶಾಲೆ ಜಿಪ್ ಇದರ ಮುಖ್ಯ ಶಿಕ್ಷಕ ಎವರೆಸ್ಟ್ ಫೆಲಿಸ್ ಕ್ರಾಸ್ತ, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಲಿಲ್ಲಿ ಪಾಯ್ಸ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕ ಸಂಘದ ರಾಜ್ಯ ಉಪಾಧ್ಯಕ್ಷರು ಸ್ಟ್ಯಾನಿ ತಾವ್ರೋ, ಶ್ರೀಮತಿ ಮೆಟಿಲ್ಡಾ ಡಿಕೋಸ್ಟಾ, ಶ್ರೀಮತಿ ರೂತ್ ಕ್ಯಾಸ್ಟಲಿನ್, ಪ್ರಮಿತ್ ಡಿಕುನ್ನಾ, ಮಾಧವ ಬಂಗೇರ ಮುಂತಾದವರು ಈ ವೇಳೆ ಹಾಜರಿದ್ದರು. ಕಾಸಿಯ ಪ್ರೌಢಶಾಲೆ ಜಿಪ್ ಇದರ ಸಂಚಾಲಕರಾದ ರೆವರೆಂಡ್ ಫಾದರ್ ಎರಿಕ್ ಕ್ರಾಸ್ತ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಈಗಾಗಲೇ ಕಾಸಿಯ ಪ್ರೌಢಶಾಲೆ ಹೇಗೆ ಕ್ರೀಡೆ ಕಲಿಕೆಯೊಂದಿಗೆ ಕ್ರೀಡೆಗೆ ವಿವಿಧ ರೀತಿಯಲ್ಲಿ ಪ್ರೋತ್ಸಾಹ ಉತ್ತೇಜನ ಕೊಡುತ್ತಾ ಬಂದಿದೆ ಮತ್ತು ಉತ್ತಮವಾದಂತಹ ಕ್ರೀಡಾಪಟುಗಳನ್ನು ನಮ್ಮ ಶಾಲೆಯಲ್ಲಿ ಅದು ನಿರ್ಮಿಸಿದೆ ಅಂತ ಹೇಳಿ ನಾವು ನೋಡಿದ್ದೇವೆ. ಈಗಾಗಲೇ ರಾಷ್ಟ್ರ ಮಟ್ಟಕ್ಕೆ ಹೋದಂತಹ ನಮ್ಮ ಹಾಕಿ ಕ್ರೀಡಾಪಟು, ಅದರೊಂದಿಗೆ ಬೇರೆ ಎಲ್ಲ ಕ್ರೀಡಾಪಟುಗಳಿದ್ದಾರೆ. ಇದು ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕ್ರೀಡೆಗೆ ದೊರಕುವಂತಹ ಉತ್ತೇಜನ ಮತ್ತು ಪ್ರೋತ್ಸಾಹ. ಸಂಜೆ ಸಮಾರೋಪ ಸಮಾರಂಭದಲ್ಲಿ ಸಂತೋಷ್ ಎರೆಂಜಸ್ ಕಂಕನಾಡಿ ಇದರ ಮಾಲಕರಾದ ಸಂತೋಷ್ ಶುಕೇರ, ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ಅನ್ನಪೂರ್ಣ, ಮಂಗಳೂರು ದಕ್ಷಿಣ ವಲಯ ಶಿಕ್ಷಣ ಸಂಯೋಜಕರಾದ ವಿಶ್ವನಾಥ್, ಮಾಧವ ಬಂಗೇರ, ಗಣೇಶ್ ಕುಟ್ಟಾರಿ ಮುಂತಾದವರು ಹಾಜರಿದ್ದು ಶುಭ ಕೋರಿದರು. ಇವತ್ತಿನ ಈ ಆಟೋಟ ಸ್ಪರ್ಧೆಗಳು ಸ್ಪರ್ಧಾ ಕ್ರೀಡಾಕೂಟ 2023 ವಿಜೃಂಭಣೆಯಿಂದ ಮತ್ತು ಬಹಳ ಅತ್ಯುತ್ತಮವಾಗಿ ಏನು ಸಮಸ್ಯೆಗಳು ಆಗದಾಗೆ ನಡೆಯಿತು. ಅದಕ್ಕಾಗಿ ನಾನು ದೇವರ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಪಿ ಟಿ ಟೀಚರ್ಸ್ ಮತ್ತು ಅಫಿಷಿಯಲ್ಸ್ ಮತ್ತು ಪ್ರತಿಯೊಬ್ಬ ಅಥ್ಲೀಟ್ಸ್ಗಳು ಸ್ಪರ್ಧಾಳುಗಳಿಗೆ ಕೂಡ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ.